ಹಾಯ್ ಫ್ರೆಂಡ್ಸ್, ನಾನು ವಾಸು, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಗುರು. ನಾನು ಇವತ್ತು ನಿಮ್ಗೆ ಒಂದು ಹೊಸ ಫೋನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ, ವಿವೊ Y83 ಬಗ್ಗೆ. ಬನ್ನಿ, ಇದು ಫೀಚರ್ಸ್ ಏನು, ಸ್ಪೆಸಿಫಿಕೇಶನ್ ಏನು, ಹಾಗೆ ಇದರ ಪ್ರೈಸ್ ಏನು ಅನ್ನೋದನ್ನ ಡೀಟೇಲಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಫೋನ್ ನಿಮಗೆ 2018 ಮೇನಲ್ಲಿ ರಿಲೀಸ್ ಆಗಿರೋಂಥ ಫೋನ್. ಈ ಫೋನ್ ಯಾವ ಮೆಟೀರಿಯಲಿಂದ ಬಿಲ್ಡ್ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಆದರೆ ಇದರ ಸಿಮ್ ಕಾರ್ಡ್ ಬಗ್ಗೆ ನೀವು ನೋಡಿದ್ರೆ ಇದು ಡ್ಯುಯಲ್ ಸಿಮ್ ಸಪೋರ್ಟ್ ಮಾಡುತ್ತೆ, ಹಾಗೆ ಡ್ಯುಯಲ್ ನಾನೋ ಸಿಮ್ ನೀವು ಇಲ್ಲಿ ಇದರಲ್ಲಿ ಯೂಸ್ ಮಾಡ್ಬೋದು, ಹಾಗೆ ಡ್ಯುಯಲ್ ಸ್ಟ್ಯಾಂಡ್ ಬೈ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಫ್ರೆಂಡ್ಸ್, ಇನ್ನು ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದರೆ, ನಿಮಗೆ IPS LCD ಕೆಪಾಸಿಟಿವ್ ಟಚ್ ಸ್ಕ್ರೀನ್ ನಿಮ್ಗೆ ಇದರಲ್ಲಿ ಸಿಗ್ತಿದೆ, ಹಾಗೆ 6.22 ಇಂಚಸ್ನ ಸ್ಕ್ರೀನ್ ಇಲ್ಲಿ ನೀವು ನೋಡ್ಬೋದು. ಸ್ಕ್ರೀನ್ ರೆಸೊಲ್ಯೂಷನ್ ನೋಡಿದ್ರೆ 720x1520 ಪಿಕ್ಸೆಲ್ಸಲ್ಲಿ ನಿಮಗೆ ಇದು ಸಿಗ್ತಿದೆ, ಹಾಗೆ ಪಿಕ್ಸೆಲ್ ಡೆನ್ಸಿಟಿ ನೋಡಿದ್ರೆ 270 ಇದೆ. ನನ್ನ ಪ್ರಕಾರ ಇವೆರಡೂ ಇದರಲ್ಲಿ ಕಡಿಮೆ ಅಂತಲೇ ಹೇಳ್ಬೋದು. ಈ ಪ್ರೈಸ್ ಸೆಗ್ಮೆಂಟಲ್ಲಿ ನೀವು ಬೇರೆ ಫೋನ್ಗೆ ಕಂಪೇರ್ ಮಾಡಿದ್ರೆ, ಬೇರೆದರಲ್ಲಿ ನಿಮಗೆ ಫುಲ್ HD ಸಿಕ್ಕಿದ್ರೆ ಇದರಲ್ಲಿ ನಿಮಗೆ 720x1520 ಸಿಗ್ತಿದೆ, ಹಾಗೆ ಆ ಪಿಕ್ಸೆಲ್ ಡೆನ್ಸಿಟಿ ಕೂಡ 270 ಕಡಿಮೆ ಅಂತಲೇ ಹೇಳ್ಬೋದು. ಇನ್ನು ಮಲ್ಟಿಟಚ್ ಇದರಲ್ಲಿ ಸಪೋರ್ಟ್ ಮಾಡುತ್ತೆ. ಇನ್ನು ಪ್ಲಾಟ್ಫಾರ್ಮ್ ಬಗ್ಗೆ ನಾವು ನೋಡೋದಾದರೆ, ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ರಾಯ್ಡ್ 8.1 ಲೇಟೆಸ್ಟ್ ವರ್ಷನ್ ಆಗಿರೋಂಥ ಓರಿಯೋ ನಿಮಗೆ ಬಾಕ್ಸ್ ಜೊತೆನಲ್ಲೇ ಸಿಗ್ತಿದೆ. ಇನ್ನು ಚಿಪ್ಸೆಟ್ ನೋಡಿದ್ರೆ ನಿಮಗೆ ಮೀಡಿಯಾ ಟೆಕ್ MT6762 ಹೀಲಿಯೋ P22 ಚಿಪ್ಸೆಟ್ ನೀವು ಇಲ್ಲಿ ನೋಡ್ಬೋದು. ಇನ್ನು CPU ನೋಡಿದ್ರೆ ನಿಮಗೆ ಆಕ್ಟೋಕೋರ್ ವಿತ್ 2 GHz ಸ್ಪೀಡ್ನೊಂದಿಗೆ ಸಿಗ್ತಿದೆ. ಇನ್ನು ಗ್ರಾಫಿಕ್ಸ್ ಕಾರ್ಡ್ ನೋಡಿದ್ರೆ ನಿಮಗೆ PowerVR ಗ್ರಾಫಿಕ್ಸ್ ಕಾರ್ಡ್ನ ಇದರಲ್ಲಿ ನೀವು ನೋಡ್ಬೋದು. ಇನ್ನು ನೀವು ಕ್ಯಾಮ್ರಾ ಬಗ್ಗೆ ನೋಡೋದಾದರೆ, ನಿಮಗೆ 13 MP ಕ್ಯಾಮ್ರಾ ವಿತ್ 2.2 ಅಪರ್ಚರ್ ಜೊತೆಗೆ ಸಿಗ್ತಿದೆ. ಇದು ಆಟೋ ಫೋಕಸ್ ಮತ್ತು LED ಫ್ಲಾಶ್ ಕೂಡ ನಿಮಗೆ ಇದರಲ್ಲಿ ನೋಡ್ಬೋದು. ಇನ್ನು 4K ವಿಡಿಯೋಸ್ ಬಗ್ಗೆ ಯಾವುದು ಮಾಹಿತಿ ಕೊಟ್ಟಿಲ್ಲ, ಆದರೆ ನೀವು ಫುಲ್ HD ವಿಡಿಯೋಸ್ನ ಆರಾಮಾಗಿ ಇದರಲ್ಲಿ ಶೂಟ್ ಮಾಡ್ಬೋದು. ಇನ್ನು ಸೆಕೆಂಡ್ರಿ ಕ್ಯಾಮ್ರಾ ಬಗ್ಗೆ ನೀವು ನೋಡಿದ್ರೆ, ಅಲ್ಲಿ 8 MP ಕ್ಯಾಮ್ರಾ ನಿಮಗೆ ಇಲ್ಲಿ ಸಿಗ್ತಿದೆ, ಹಾಗೆ 2.2 ಅಪರ್ಚರ್ ಜೊತೆಗೆ. ಈ ಫೋನ್ನ ಮೆಮೊರಿ ಬಗ್ಗೆ ನಾವು ಮಾತಾಡೋದಾದರೆ, ಇಲ್ಲಿ 64 GB ಹಾಗೆ 32 GBನ ಎರಡು ವೇರಿಯಂಟ್ಸ್ ನಿಮಗೆ ಇಲ್ಲಿ ಸಿಗ್ತಿದೆ. 32 GB ಇಂಡಿಯಾದಲ್ಲಿ ಲಾಂಚ್ ಆದರೆ 64 GB ನೀವು ಚೈನಾದಲ್ಲಿ ನೋಡ್ಬೋದು. ಆದರೆ ಎರಡು ಫೋನಲ್ಲೂ 4 GB RAM ನೀವು ನೋಡ್ಬೋದು. ಹಾಗೆ ನೀವು ಎಕ್ಸ್ಪ್ಯಾಂಡಬಲ್ ಮೆಮೊರಿ ಬಂದು ಅಪ್ ಟು 256 GBವರೆಗೂ ಎಕ್ಸ್ಪ್ಯಾಂಡಬಲ್ ಮಾಡ್ಬೋದು. ಈ ಫೋನಲ್ಲಿ ಇನ್ ಕಾಮನ್ ಆಗಿ ಏನಪ್ಪ ಇದೆ ಅಂತಂದರೆ, ವೈಫೈ, ಬ್ಲೂಟೂತ್, FM ರೇಡಿಯೋ, GPS, ಹಾಗೆ ಇದರ ಚಾರ್ಜರ್ ಬಗ್ಗೆ ನೀವು ನೋಡೋದಾದರೆ, ನಿಮಗೆ MicroUSB ಚಾರ್ಜರ್ ಇದರಲ್ಲಿ ಸಿಗ್ತಿದೆ. ಇನ್ನು ಫಿಂಗರ್ ಪ್ರಿಂಟ್ ಸೆನ್ಸರ್ ಬಗ್ಗೆ ನೀವು ನೋಡಿದ್ರೆ, ರೇರ್ ಮೌಂಟೆಡಲ್ಲಿ ಕೊಟ್ಟಿದ್ದಾರೆ ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ. ಇನ್ನಾದ್ರೆ ಬ್ಯಾಟ್ರಿ ಬಗ್ಗೆ ನೀವು ನೋಡಿದ್ರೆ, 3260 mAh ಬ್ಯಾಟ್ರಿ ಇದರಲ್ಲಿ ನೀವು ನೋಡ್ಬೋದು. ಈ ಇನ್ಫಾರ್ಮೇಷನ್ ಬಂದು ವಿವೊ Y83ನ ಫೀಚರ್ ಸ್ಪೆಸಿಫಿಕೇಷನ್ ಆಗಿತ್ತು. ಹಾಗೆ ಇದರ ಪ್ರೈಸಿಂಗ್ ಬಗ್ಗೆ ನಾವು ನೋಡೋದಾದರೆ, ನಿಮಗೆ 14,990 ಈ ಫೋನ್ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಆನ್ಲೈನ್ ಮೂಲಕ ಈ ಫೋನ್ನ ನೀವು ಬುಕ್ ಮಾಡ್ಬೋದು. ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ವೀಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.